ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದ ವಿಜಯಪುರ ಜಿಲ್ಲೆಯ ಸಮಿತಿ ವತಿಯಿಂದ ಮಣಿಪುರದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಮಾನಭಂಗ ಮತ್ತು ಜನಾಂಗಿಕ ದೌರ್ಜನ್ಯ ಹಾಗೂ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಮರುತನಿಖೆ ಮಾಡಿ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಹಾಗೂ ಜಿಲ್ಲಾ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ನಾಗನಾಳ ಗ್ರಾಮದ ದಲಿತರ ಬಹಿಷ್ಕಾರ ಖಂಡಿಸಿ ಸಾಂಕೇತಿಕ ಪ್ರತಿಭಟನೆ ಧರಣಿ ಕಾರ್ಯಕ್ರಮವನ್ನು ಸುರೇಶ್ ಪೋತ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಪ್ರಾರಂಭವಾದಾಗಲಿಂದಲೂ ಸಹ ದಲಿತರು ಮತ್ತು ಶೋಷಿತರ ಪರವಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥ ಏಕೈಕ ಸಂಘಟನೆ ಅದಂದರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಬಹುಶಃ ಇವತ್ತು ಸಹ ವಿಜಯಪುರ ಜಿಲ್ಲೆಯಲ್ಲಿ ಶೋಷಣೆ ನಡೀತಾ ಇದೆ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಕಳೆದ ಸರ್ಕಾರ ಏನು ಕೋಮುವಾದಿಗಳ ಸರ್ಕಾರ ಇತ್ತು, ದಲಿತರು ಮತ್ತು ಶೋಷಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಆ ಸರ್ಕಾರವನ್ನು ಕಿತ್ತು ಒಗೆದಿರ್ತಕ್ಕಂಥದ್ದು ತಮ್ಮ ಕಣ್ಣು ಮುಂದೆ ಇದೆ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಆದರೆ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಸಂಘಟನೆಗಳು ಬೆಂಬಲವನ್ನು ಕೊಟ್ಟು ಅಧಿಕಾರಕ್ಕೆ ತಂತು. ಆದರೂ ಸಹ ಇವತ್ತು ಸಹ ವಿಜಯಪುರ ಜಿಲ್ಲೆಯ ಏನು ನಾಗೂರು ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಇವತ್ತಿಗೂ ಸಹ ದಲಿತರು ಶವವನ್ನು ಹೊತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಥವಾ ದಲಿತರು ಸತ್ತರೆ ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಎಲ್ಲರೂ ಸಹ ಅಂಗಡಿ ಮುಗುಟ್ಟಗಳನ್ನು ಮುಚ್ಚಿ ಶೋಷಣೆಯನ್ನು ಒಳಪಡಿಸ್ತಕ್ಕಂಥದ್ದು ಇವತ್ತಿಗೂ ಸಹ ನಡೀತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಆದರೆ ಇವತ್ತು ಏನು ಜಿಲ್ಲಾಡಳಿತ ನಾವು ಸಂಧಾನವನ್ನು ಮಾಡಿ ಅಥವಾ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬಿ ನಾವು ಮುಂದಿನ ದಿನಗಳಲ್ಲಿ ಈ ಶೋಷಣೆಗೆ ಒಳಪಡ್ತಕ್ಕಂಥವರಿಗೆ ಧೈರ್ಯವನ್ನು ತುಂಬುತ್ತೇವೆ ಮತ್ತು ಶೋಷಣೆ ಮಾಡ್ತಕ್ಕಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆಯ ಸಂಗತಿ. ಆದರೂ ಸಹ ಜಿಲ್ಲಾಡಳಿತ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ದಲಿತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯಾಗಿದೆ. ಒಂದು ವೇಳೆ ಇದೇ ರೀತಿ ಏನಾದರೂ ಮುಂದೇನೂ ಸಹ ನಡ್ಕೊಂಡ್ರೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇದೇ ದಲಿತ ಸಂಘಟನೆಗಳು ಏನು ಅಧಿಕಾರಕ್ಕೆ ತಂತು ಅದೇ ದಲಿತ ಸಂಘಟನೆಗಳು ಸರ್ಕಾರದ ವಿರುದ್ಧ ಮುಗಿಬೀಳ್ತವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಕೋಮುವಾದಿ ಸರ್ಕಾರ ಏನು ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ಅದೇ ರೀತಿ ಮಣಿಪುರ ರಾಜ್ಯದಲ್ಲೂ ಸಹ ಒಂದು ಕೋಮುವಾದಿ ಸರ್ಕಾರ ಅಧಿಕಾರದಲ್ಲಿದೆ. ಆದರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಡೀ ಪ್ರಪಂಚವೇ ತಲೆ ತಗ್ಗಿಸುವಂತಹ ಕೆಲಸ ಇವತ್ತು ಮಣಿಪುರ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಇವತ್ತು ಹೆಣ್ಣನ್ನು ತಾಯಿಯನ್ನು ಭಾರತ ಮಾತೆಗೆ ಹೋಲಿಸ್ತಾ ಇದೆ, ಆದರೆ ಈ ಭೂಮಿಯನ್ನು ಭಾರತ ಮಾತೆಗೆ ಹೋಲಿಸ್ತೇವೆ, ಹೆಣ್ಣನ್ನು ಭಾರತ ಮಾತೆಗೆ ಹೋಲಿಸ್ತೇವೆ. ಆದರೆ ಇವತ್ತು ಭಾರತ ಮಾತೆಯನ್ನು ಬೆತ್ತಲೆ ಮಾಡತಕ್ಕಂಥ ಸಮಾಜಘಾತುಕ ಶಕ್ತಿಗಳು ಇವತ್ತು ಮಣಿಪುರದಲ್ಲಿ ತಲೆಯನ್ನು ಎತ್ತಾ ಇದ್ದಾರೆ. ಆದರೆ ಇವತ್ತಿಗೂ ಸಹ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರವನ್ನು ನಡೆಸತಕ್ಕಂಥ ಬಿಜೆಪಿ ಸರ್ಕಾರದ ಗೃಹ ಸಚಿವರಾಗಲಿ ಅಥವಾ ಈ ದೇಶದ ನಾಗರಿಕ ಪ್ರಧಾನಿಯಾಗಿರ್ತಕ್ಕಂಥ ಹೇಳ್ಕೊಳ್ತಕ್ಕಂಥ ನರೇಂದ್ರ ಮೋದಿ ಆಗಲಿ ಇದುವರೆಗೂ ಸಹ ಏನು ಮಣಿಪುರದಲ್ಲಿ ದಲಿತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮಾನಭಂಗಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಅವರಿಗೆ ಬಾಯಿನೇ ಬರ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಆದಂಥ ಸಂದರ್ಭದಲ್ಲಿ 33 ರೋಡ್ ಶೋಗಳನ್ನು ಮಾಡಿದಂಥ ಈ ದೇಶದ ಪ್ರಧಾನಿ ಮಣಿಪುರಕ್ಕೆ ಒಂದೇ ಒಂದು ಸಾರಿ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದ ಬಗ್ಗೆ ಕಾಳಜಿಯನ್ನು ತೋರಿಸಲಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮುರವರು ಸಹ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು. ಇವತ್ತು ನಿಮಗೂ ಸಹ ನಾಲಿಗೆಯನ್ನು ಬರ್ತಾ ಚಾಚಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಬಗ್ಗೆ ಮಾತನಾಡಲಿಕ್ಕೆ ಬಾಯಿ ಬರ್ತಾ ಇಲ್ಲ, ನಿಮ್ಮ ಸ್ಥಾನಕ್ಕೆ ಶೋಭೆ ತರತಕ್ಕಂಥ ಕೆಲಸವನ್ನು ನೀವು ಸಹ ಮಾಡ್ತಾ ಇಲ್ಲ. ನೀವು ಕನಿಷ್ಠ ಪಕ್ಷ ಅಧಿಕಾರದ ದರ್ಪವನ್ನು ತೋರಿಸಬೇಕಾಗಿತ್ತು, ಮಣಿಪುರ ಸರ್ಕಾರವನ್ನು ಈ ಕೂಡಲೇ ವಜಾ ಮಾಡಬೇಕಾಗಿತ್ತು, ಅಥವಾ ಕೇಂದ್ರ ಸರ್ಕಾರವನ್ನು ಪ್ರಧಾನಿಗಳನ್ನು ಈ ಕೂಡಲೇ ಚೀಮಾರಿ ಹಾಕಿ ಅವರಿಗೆ ಆದೇಶವನ್ನು ಕೊಡಬೇಕಾಗಿತ್ತು. ಅದು ಯಾವುದೂ ಮಾಡದೆ ಬುಡಕಟ್ಟು ಜನಾಂಗಗಳ ವಿರೋಧಿ ನೀತಿಯನ್ನು ಈ ದೇಶದ ರಾಷ್ಟ್ರಪತಿಗಳನ್ನು ಸ್ತರಿಸತಕ್ಕಂಥದ್ದನ್ನು ನಾವು ದಲಿತ ಸಂಘರ್ಷ ಸಮಿತಿ ಖಂಡಿಸ್ತೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಧರ್ಮಸ್ಥಳದ ಪಕ್ಕದಲ್ಲೇ 2012 ಸೌಜನ್ಯ ಅಂತಕ್ಕಂಥ ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳ ಮೇಲೆ ಅಲ್ಲಿರ್ತಕ್ಕಂಥ ಕೆಲವು ಕಾಮುಕ ಪಿಶಾಚಿಗಳು
ಆಕೆಯನ್ನ ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಮರಳನ್ನ ತುಂಬಿ ಆಕೆಯನ್ನ ಪ್ರಾಣವನ್ನು ತೆಗೆದಿರ್ತಕ್ಕಂಥದ್ದು 2012ರಲ್ಲೇ ನಾವು ಬಹಿರಂಗವಾಗಿ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡಿದ್ವಿ. ಆದರೆ ಇವತ್ತು ಆ ಕೇಸನ್ನ ನಾವು ಆವತ್ತೇ ಹೇಳಿದ್ವಿ. ಸೌಜನ್ಯನ ಅವರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ನೀವೇನು ಬಂಧಿಸಿರ್ತಕ್ಕಂಥ ಅಪರಾಧಿಯಲ್ಲ, ಅದಕ್ಕೆ ಬೇರೆ ವ್ಯಕ್ತಿಗಳಿದ್ದಾರೆ, ಅವರನ್ನ ಬಂಧಿಸಬೇಕು, ಅವರನ್ನ ತನಿಖೆಗೆ ಒಳಪಡಿಸಬೇಕಂತ ಹೇಳಿದ್ರೆ ಸಹ ಆವತ್ತಿನ ರಾಜ್ಯ ಸರ್ಕಾರ ಆವತ್ತಿನ ಮುಖ್ಯಮಂತ್ರಿಗಳ ಬಗ್ಗೆ ಗಮನವನ್ನೇ ಕೊಡಲಿಲ್ಲ. ಆದರೆ ಇವತ್ತು ಏನು ಕಾಯ್ದೆ ಕೋರ್ಟು ನ್ಯಾಯಾಲಯ ಒಂದು ಸೂಕ್ತ ಆದೇಶವನ್ನು ಕೊಟ್ಟಿದೆ, ಈ ಅಪರಾಧಿ ಸೌಜನ್ಯವನ್ನು ಕೊಲೆ ಮಾಡಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಎತ್ತಿದೆ. ಆದರೆ ಸೌಜನ್ಯವನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅದು ಮರು ಪ್ರಶ್ನೆ ಆಗಬೇಕು. ಇವತ್ತು ಸೌಜನ್ಯಕ್ಕೆ ಆಗಿರ್ತಕ್ಕಂಥ ಮತ್ತು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಮತ್ತು ಈ ನಾಡಿನ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಮತ್ತೊಮ್ಮೆ ಅದನ್ನು ಮರು ತನಿಖೆಗೆ ಒಳಪಡಿಸಬೇಕು ಇವತ್ತಿನ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನ ದಲಿತ ಸಂಘ ಸಮಿತಿ ಒತ್ತಾಯ ಮಾಡುತ್ತೆ. ಅದರಲ್ಲೇ ಒಂದು ವಿಪರ್ಯಾಸ ಏನಂತ ಹೇಳಿದ್ರೆ, ಇವತ್ತು ಉತ್ತರ ಭಾರತದಲ್ಲಿ ಲಿಂಗಾಯತರ ಪ್ರಾಬಲ್ಯ, ದಕ್ಷಿಣ ಕರ್ನಾಟಕ ಮೈಸೂರು ಪ್ರಾಂತ್ಯದ ಭಾಗದಲ್ಲಿ ಗೌಡರ ಪ್ರಾಬಲ್ಯ ಅಂತ ಹೇಳಿ ನೀವು ಪ್ರಾಬಲ್ಯಗಳನ್ನ ಮೆರೆಸ್ತಾ ಇದ್ದೀರಿ. ಆದರೆ ಇದರ ಮಧ್ಯದಲ್ಲಿ ಇರತಕ್ಕಂಥ ದಲಿತರ ಪಾಡು ಏನು ಅಂತಕ್ಕಂಥದ್ದನ್ನು ಒಂದು ಯಕ್ಷ ಪ್ರಶ್ನೆ. ನಾನು ಒಂದು ತಮ್ಮಲ್ಲೇ ಮನವಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ಕೊಳ್ತೀನಿ. ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳಿಗೆ ಇವತ್ತು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಿ ಆಕೆಯನ್ನ ಪ್ರಾಣವನ್ನು ತೆಗೆದ್ರಲ್ಲ, ಇವತ್ತು ನಿಮ್ಮ ನಾಲಿಗೆಗಳು ಏನಾಗಿದೆ ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ಪ್ರಶ್ನೆ ಮಾಡುತ್ತೆ. ನೀವು ನಿಮ್ಮ ಹೆಣ್ಣು ಮಗಳನ್ನ ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ, ನಿಮ್ಮ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಲಿಕ್ಕಾಗ್ಲಿಲ್ಲ. ಇವತ್ತಿಗೂ ಸಹ 2012ರಿಂದ ಇವತ್ತು ಮತ್ತೆ ಆ ತನಿಖೆಯನ್ನು ಒಳಪಡಿಸಿ ಮತ್ತು ಆ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ಕೊಡಿ ಅಂತಕ್ಕಂಥ ಮಾತುಗಳು ಇವತ್ತು ರಾಜ್ಯದ ಉದ್ದಗಲಕ್ಕೂ ನಡೀತಾ ಇದ್ರೆ ನಿಮ್ಮ ಧ್ವನಿಗಳು ಹಿಂಗೋಗಿದೆ, ಶೋಷಣೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮುಂದೆ ಇದ್ದೀರಾ? ಆದರೆ ಇಂಥ ಪ್ರಕರಣಗಳು ಬಂದಾಗ, ಸಮುದಾಯಕ್ಕೆ ಅನ್ಯಾಯವಾದಾಗ, ಸಮಾಜಕ್ಕೆ ಅನ್ಯಾಯವಾದಾಗ ಪ್ರಶ್ನೆ ಮಾಡಲಿಕ್ಕೆ ನಿಮ್ಗೆ ಯಾಕೆ ಧೈರ್ಯ ಸಾಲ್ತಾ ಇಲ್ವಾ ಅಂತಕ್ಕಂಥದ್ದನ್ನ ದಲಿತ ಸಂಘರ್ಷ ಪ್ರಶ್ನೆ ಮಾಡ್ತಾ ಇದೆ. ಹಂಗಾಗಿ ಮಣಿಪುರ ಮತ್ತು ಸೌಜನ್ಯ ಕೇಸ್ಗಳನ್ನ ಈ ಕೂಡಲೇ ನೀವು ಮಣಿಪುರದಲ್ಲಿ ನಡೀತಕ್ಕಂಥ ಕೋಮು ಗಲಭೆ ಮತ್ತು ಬುಡಕಟ್ಟು ಜನಾಂಗದ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನ ಈ ಕೂಡಲೇ ಸರಿಪಡಿಸಬೇಕು ಅಂತ, ಮಣಿಪುರ ಸರ್ಕಾರವನ್ನ ಕೇಂದ್ರ ಸರ್ಕಾರ ವಜಾ ಮಾಡಬೇಕು ಅಂತ ಹೇಳಿ ರಾಜ್ಯ ಏನು ಈ ದೇಶದ ರಾಷ್ಟ್ರಪತಿಯವರಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಲ್ಲಿ ಸೌಜನ್ಯ ಪ್ರಕರಣವನ್ನ ಮತ್ತೆ ಮರು ತನಿಖೆಗೆ ಒಳಪಡಿಸಿ ಆಕೆಯ ಸಾವಿಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಒತ್ತಾಯವನ್ನ ಮಾಡ್ತಾ ಏನೋ ಇವತ್ತು ವಿಜಯಪುರದ ಜಿಲ್ಲೆಯಲ್ಲಿ ಏನೋ ಬಾಸನ ಬಾಗೇವಾಡಿ ತಾಲೂಕಿನಲ್ಲಿರ್ತಕ್ಕಂಥ ನಾಗೂರ್ ಅಂತಕ್ಕ ಗ್ರಾಮದಲ್ಲಿ ದಲಿತರ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಅದನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ನನ್ನ ಹೆಸರು ಸುರೇಶ್ ಪೋತ, ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರು.